ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ರಿಗೂ ನಮಸ್ಕಾರ. RMM ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಬ್ಯಾಕ್ಲಾಗ್ ಹೆಸರಿಯ ಬ್ಯಾಕ್ಲಾಗ್ ಹುದ್ದೆಗಳು ಏನಿತ್ತು, ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ನೇಮಕಾತಿ ಹಂತ ಪ್ರಗತಿಯಲ್ಲಿದೆ ಅಂತಕ್ಕಂಥದ್ದು, ಮತ್ತು ಇಲ್ಲಿ ನೋಡ್ಬೋದು ನೀವು SDA ಬ್ಯಾಕ್ಲಾಗ್ ಜಲಸಂಪನ್ಮೂಲ ಇಲಾಖೆಯ ನೇಮಕಾತಿ ಏನಾಯಿತು ಅಂತಕ್ಕಂಥದ್ದು, ಮತ್ತು ಚುನಾವಣೆ ಬಂತು ನೇಮಕಾತಿ ಕಥೆ ಮುಗಿತಾ ಅಂತಕ್ಕಂಥದ್ದು ಕೂಡ, ಮತ್ತು DPR ಇದೊಂದು ತೀರ್ಮಾನ ಆಗಲಿಕ್ಕಿತ್ತು, ಆ ತೀರ್ಮಾನ ಏನಾಯಿತು ಅಂತಕ್ಕಂಥದ್ದನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮತ್ತು ಫೈನಲ್ ಲಿಸ್ಟ್ ಅಥವಾ ರಿಸಲ್ಟನ್ನು ಯಾವಾಗ ಬಿಡ್ತಾರೆ ಅಂತಕ್ಕಂಥದ್ದು, ಮತ್ತು ಪ್ರಾಮಾಣಿಕರಿಗೆ ನ್ಯಾಯ ಸಿಗಲ್ವಾ ಅಂತಕ್ಕಂಥದ್ದು, ಯಾಕಂದರೆ ಈ ಒಂದು ನೇಮಕಾತಿಯಲ್ಲಿ ಹಲವಾರು ರೀತಿಯ ಗೊಂದಲ ಇರೋದರಿಂದ ಯಾವ ರೀತಿ ಬಗೆಹರಿಸ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬನ್ನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೋಡ್ಬೋದು ನೀವಿಲ್ಲಿ ಮೊದಲ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ನಮ್ಮದು ಈ ಚುನಾವಣೆ ಬಂದಿರೋದ್ರಿಂದ ಒಂದು SDA ಬ್ಯಾಕ್ಲಾಗ್ ನೇಮಕಾತಿ ಏನಿತ್ತು, ಇದು ಸಾಕಷ್ಟು ದಿನಗಳೇ ಆಯಿತು, ತಿಂಗಳುಗಳೇ ಆಯಿತು, ಒಂದು ನೇಮಕಾತಿಗೆ ಗೊಂದಲ ಕೂಡ ಬಗೆಹರಿದಿಲ್ಲ. ಇಲ್ಲಿ ನೋಡ್ಬೋದು SDA ಬ್ಯಾಕ್ಲಾಗ್ ಜಲಸಂಪನ್ಮೂಲ ಇಲಾಖೆಯ ನೇಮಕಾತಿ ಏನಾಯಿತು ಅಂತಕ್ಕಂಥದ್ದು ಇಲ್ಲಿ ಓಕೆ ನೋಡ್ಬೋದು. ಸಾಕಷ್ಟು ರೀತಿಯಾದಂಥ ಗೊಂದಲ ಆಗಿತ್ತು ಇಲ್ಲಿ, ಮತ್ತು ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಲಿಸ್ಟನ್ನು ಕೂಡ ಒಂದು ಎರಡು ಲಿಸ್ಟನ್ನು ಬಿಟ್ಟಿದ್ದರು ಅವರು, ಮತ್ತು ಏನು ಈ ಫೇಕ್ ಸರ್ಟಿಫಿಕೇಟ್ಗಳನ್ನು ಇಟ್ಕೊಂಡು ಸಾಕಷ್ಟು ಜನ ಒಂದು ಸುಳ್ಳು ಸುಳ್ಳು ಪರ್ಸೆಂಟೇಜ್ಗಳನ್ನು ಹಾಕ್ಕೊಂಡು ಸಾಕಷ್ಟು ಜನ 100% ಅವರ ಒಂದು PUC ಸೆಕ್ಡವರ ಅಂಕಗಳನ್ನು ಪಡ್ಕೊಂಡಿದ್ದರು ಅಂತಕ್ಕಂಥದ್ದು. ಈ ರೀತಿಯಾಗಿ ಹಲವಾರು ರೀತಿಯಾದ ಗೊಂದಲ ಇತ್ತು. ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅದು ಆಗಿ ಭಾಳಷ್ಟು ದಿನಗಳೇ ಆಯಿತು, ಅದು ಇದು ಏನಾಯಿತು ಅಂತಕ್ಕಂಥದ್ದನ್ನು ಕೂಡ ಇನ್ನೂ ಸರಿಯಾಗಿ ಮಾಹಿತಿಗಳು ಸಿಗ್ತಾ ಇಲ್ಲ. ನಾನು ನೋಡ್ಬೋದು ಏನಾಗಿದೆ ಅಂತಂದರೆ, ಇದು DPR ಹೋಗಿರ್ತಕ್ಕಂಥದ್ದು, ಯಾಕಂದರೆ DPR ಸ್ವಲ್ಪ ಒಂದು ಕ್ಲಾರಿಫಿಕೇಷನ್ ಬೇಕಾಗಿರೋದ್ರಿಂದ ಅಲ್ಲಿ ಹೋಗಿರ್ತಕ್ಕಂಥದ್ದನ್ನು ನಾನು ನೋಡ್ಬೋದು, ಅದನ್ನು ಮುಂದಿನ ಒಂದು ಭಾಗದಲ್ಲಿ ನಾನು ಹೇಳ್ತೀನಿ. ಈಗ ಸದ್ಯಕ್ಕೆ ಒಂದು ಜಲಸಂಪನ್ಮೂಲ ಇಲಾಖೆಯ ಒಂದು ನೇಮಕಾತಿ ಏನಿದೆ, ಇದೊಂದು ತ್ರಿಶಂಕು ಸ್ಥಿತಿಯಲ್ಲಿದೆ ಅಂತ ಹೇಳ್ಬೋದು. ಮತ್ತು ಈ ಚುನಾವಣೆ ನೀತಿ ಸಂಹಿತೆ ಜಾರಿ ಆಗೋದ್ರಿಂದ 28 ಒಳಗಾಗಿ ಬರ್ತಕ್ಕಂಥ ಸಾಧ್ಯತೆ ತುಂಬ ಕಡಿಮೆ ಇರೋದರಿಂದ ಇದು ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಮುಂದೆ ಕಾದು ನೋಡಬೇಕಾಗುತ್ತೆ. ಮುಂದಿನ ಒಂದು ಇದು ಏನಪ್ಪ ಅಂತಂದರೆ, ಈಗ ಚುನಾವಣೆ ಬಂತು ನೇಮಕಾತಿ ಕಥೆ ಏನಾಯಿತು ಅಂತಕ್ಕಂಥದ್ದು. ಹೌದು, ಚುನಾವಣೆ ಇರೋದರಿಂದ ನೀತಿ ಸಂಹಿತೆ ಜಾರಿ ಆಗುತ್ತೆ, ಹಾಗಾಗಿ ಇವರು ಪ್ರೊಸೀಜರನ್ನು ಬೇಗ ಮುಗಿಸುವಂಥದ್ದು ಯಾವುದೇ ರೀತಿಯಾದಂಥ ಒಂದು ಲಕ್ಷಣ ಕಾಣ್ತಾ ಇಲ್ಲ. ಹಾಗಾಗಿ ಇಲ್ಲಿ ಏನಾಗಿದೆ ಅಂತಂದರೆ, ಕ್ಲಾರಿಫಿಕೇಷನ್ ಬೇಕಾಗಿರೋದ್ರಿಂದ ಒಂದು ಡಿಪಾರ್ಟ್ಮೆಂಟಲ್ಲಿ ಏನಿದೆ ಜಲಸಂಪನ್ಮೂಲ ಇಲಾಖೆಯ ಒಂದು ಅಧಿಕಾರಿಗಳು, ಮತ್ತು DPR ಏನಿದೆ DPR ಒಂದು ಅಧಿಕಾರಿಗಳು ಸಮೂಹ ವರ್ಗ ಅವ್ರು ಏನು ಮಾಡ್ತಾರೆ ಅಂತಂದರೆ, ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಒಂದು ಕ್ಲಾರಿಫಿಕೇಷನ್ ಕೇಳಿರ್ತಕ್ಕಂಥದ್ದು, ಆ ಒಂದು ಕ್ಲಾರಿಫಿಕೇಷನ್ ಕೂಡ ಇನ್ನೂ ಸರಿಯಾಗಿ ಬಂದಿಲ್ಲ ಅಂತಕ್ಕಂಥದ್ದು ನಾವು ನೋಡ್ಬೋದು. ಇಲ್ಲಿ ಚುನಾವಣೆ ಬಂದಿರೋದ್ರಿಂದ ಆದಷ್ಟು ಬೇಗ ಬಿಟ್ಟರೆ ಒಳ್ಳೆಯದು, ಮತ್ತು ಯಾವುದೇ ರೀತಿಯಾದಂಥ ಒಂದು ಭ್ರಷ್ಟಾಚಾರ ಆಗಬಾರ್ದು. ಹಾಗಾಗಿ ಚುನಾವಣೆ ಬಂದಿರೋದ್ರಿಂದ ಈ ಒಂದು ನೇಮಕಾತಿ ಇಲ್ಲಿಗೆ ಈ ಒಂದು ನೇಮಕಾತಿ ಕಥೆ ಮುಗಿತಾ ಅಂತ ಹಾಗಾದರೆ, ಅವರು ಏನು ಅಧಿಕಾರಿಗಳು ಸೆಟ್ ಮಾಡಿರ್ತಾರಲ್ಲ ಒಂದು ಲಿಸ್ಟನ್ನೇ ಅದನ್ನೇ ಕೂಡ ಅವರು ಫೈನಲ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಒಂದು ಪ್ರಶ್ನಾರ್ಥಕವಾದಂಥ ಒಂದು ಚಿಹ್ನೆ ಆಗಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ಬೋದು. ಮುಂದಿನ ಒಂದು ಏನಪ್ಪ ಅಂತಂದರೆ, DPR ತೀರ್ಮಾನ ಏನಾಯಿತು ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟನೆ ಕೋರಿ ಒಂದು ಲೆಟರನ್ನು ಕೆಲವೊಂದು ಸ್ಪರ್ಧಾರ್ಥಿಗಳು ಆಸ್ಪಿರೆಂಟ್ಗಳು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಏನು ಒಂದು ತೀರ್ಮಾನ ಅಂತಂದರೆ, ITI ಮತ್ತು JODC ಅವ್ರದ್ದು ಏನಿದೆ, JODC ಅವ್ರದ್ದು ಅದೊಂದು ತೀರ್ಮಾನ ಅಂತಂದರೆ, ಏಜ್ ಏನಿದೆ 29-40 ಏಜ್ ಅಂತ ಅವ್ರು ಏನು ಹೇಳಿದರು, ಆ ಒಂದು ಏಜ್ಗೆ ಸಂಬಂಧಪಟ್ಟಂತೆ ಏನಿದೆ ಒಂದು ತೀರ್ಮಾನ ಆಗಲಿಕ್ಕಿದೆ. ಮತ್ತು ಈ ITI ಅವ್ರದ್ದು ಸಾಕಷ್ಟು ರೀತಿಯಾದಂಥ ಗೊಂದಲ ಇರೋದರಿಂದ ITI ಮತ್ತು JODCದು ಇವರನ್ನು ಒಂದು ಈ ನೇಮಕಾತಿಯಿಂದ ಕೈಬಿಡ್ತಕ್ಕಂಥ ಸಾಧ್ಯತೆ ದಟ್ಟವಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸರ್ಕಾರದ ಹಂತದಲ್ಲಿ ಈ ಒಂದು ತಿದ್ದುಪಡಿ ಏನಿದೆ ಆ ಒಂದು ಅಮೆಂಡ್ಮೆಂಟ್ಗಳು ಆಗಬೇಕಾಗಿದೆ. ಹಾಗಾಗಿ ಅದು DPR ಲೆಟರನ್ನು ಕೊಟ್ಟಿರ್ತಕ್ಕಂಥದ್ದು ಹಲವಾರು ಜನ ಒಂದು ಆಸ್ಪಿರೆಂಟ್ಗಳು, ಅದರ ಬಗ್ಗೆ ಒಂದು ಚರ್ಚಿತವಾದಂಥ ವಿಷಯ ನಡೀತಾ ಇರೋದರಿಂದ, ಇದು ಎಲೆಕ್ಷನ್ ಈಗ ಬಂದಿರೋದರಿಂದ ಅದು ಬೇಗ ತೀರ್ಮಾನ ಆಗಲಿಕ್ಕಿಲ್ಲ ಅಂತಕ್ಕಂಥದ್ದು ನಮ್ಮ ಭಾವನೆ. ಮತ್ತು JODC ITI ಮತ್ತು ಡಿಪ್ಲೊಮಾಕ್ಕೆ ಸಂಬಂಧಪಟ್ಟಂತೆ ಈಗ ತಾನೇ ಒಂದು ಮೊನ್ನೆ ಒಂದು ಸರ್ಕ್ಯುಲರ್ ಒಂದು ತಿದ್ದುಪಡಿ ಬಂದಿರತಕ್ಕಂಥದ್ದು ನಾವು ನೋಡ್ಬೋದು. ಯಾರು ದೂರ ಶಿಕ್ಷಣದ ಮೂಲಕ ಒಂದು ಪದವಿ ಅಥವಾ ಪ್ರಮಾಣ ಪತ್ರವನ್ನು ತಗೊಂಡಿರ್ತಾರೆ ಅವರನ್ನು ನೇಮಕಾತಿ ಆಗಿರ್ಬೋದು ಬಡ್ತಿ ಆಗಿರ್ಬೋದು ಯಾವ ರೀತಿಯಾದಂಥ ಒಂದು
ಅವರನ್ನು ಒಂದು ನೇಮಕಾತಿ ಮಾಡಿಕೊಳ್ಳುವಂತಿಲ್ಲ ಅಂತಕ್ಕಂಥದ್ದು ಒಂದು ಮೊನ್ನೆ ಕೂಡ ತೀರ್ಮಾನ ಕೂಡ ಆಗಿರ್ತಕ್ಕಂಥ ನಾವು ನೋಡ್ಬೋದು. ಮುಂದಿನ ಒಂದು ಪ್ರಶ್ನೆ, ಫೈನಲ್ ಲಿಸ್ಟ್ ಅಥವಾ ರಿಸಲ್ಟನ್ನು ಯಾವಾಗ ಬಿಡ್ತಾರೆ ಅಂತಕ್ಕಂಥದ್ದು. ಇಲ್ಲಿ ಮಾರ್ಚ್ 28 ಏನಿದೆ, ಮಾರ್ಚ್ 28 ಒಳಗಾಗಿ ನೀತಿ ಸಂಹಿತೆ ಕೋಡ್ ಆಫ್ ಕಂಡಕ್ಟ್ ಏನಿದೆ ಚುನಾವಣೆದು ಕರ್ನಾಟಕ ಒಂದು ವಿಧಾನಸಭೆಗೆ ಸಂಬಂಧಪಟ್ಟಂತೆ ಕೋಡ್ ಆಫ್ ಕಂಡಕ್ಟ್ ಅದು ಬರುವುದಿದೆ. ಯಾಕಂತಂದರೆ ಒಂದು ಎಲ್ಲ ಡಿ ಸಿಗಳಿಗೆ ಇನ್ನು ಚುನಾವಣಾ ಆಯೋಗ ಮಾರ್ಚ್ 24 ಒಳಗಾಗಿ ಏನು ಈ ಜಾತ್ರಾ ವಿಶೇಷ ಆಗಿರ್ಬೋದು ಮತ್ತು ಫ್ಲೆಕ್ಸ್ಗಳಾಗಿರ್ಬೋದು ಯಾವುದೇ ಫ್ಲೆಕ್ಸ್ ಆಗಿರ್ಬೋದು ಮತ್ತು ಕೆಲವೊಂದಿಷ್ಟು ಏನು ನಾಮಫಲಕಗಳಾಗಿರ್ಬೋದು ಬರಹಗಳಾಗಿರ್ಬೋದು ರಾಜಕಾರಣಿಗಳಾಗಿದ್ದಿರ್ಬೋದು ಮತ್ತು ವೈಯಕ್ತಿಕ ವ್ಯಕ್ತಿಗಳಾಗಿರ್ಬೋದು ಅವುಗಳೆಲ್ಲವುಗಳನ್ನು ಕೂಡ ಅದನ್ನು ತೆರವುಗೊಳಿಸಿ ಅಂತ ಹೇಳಿ ಚುನಾವಣಾ ಆಯೋಗ ಡಿ ಸಿಗಳಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಅದರ ಕೆಲಸ ಕೂಡ ಸಂಪೂರ್ಣವಾಗಿ ಮುಗಿದಿರೋದರಿಂದ 28 ಅದು ಕೋಡ್ ಆಫ್ ಕಂಡಕ್ಟ್ ಅದು ಜಾರಿಯಾಗುವಂಥ ಒಂದು ಸಾಧ್ಯತೆ ಇರೋದರಿಂದ ಫೈನಲ್ ಲಿಸ್ಟನ್ನು ರಿಸಲ್ಟನ್ನು ಅವತ್ತು ಬಿಡ್ತಕ್ಕಂಥ ಸಾಧ್ಯತೆಯನ್ನು ಕೂಡ ನಾವು ಅಲ್ಲಗಳೆಯುವಂತಲ್ಲ. ಯಾಕಂತ ಅಂದರೆ ಇದೇನಾದರೂ ರಿಸಲ್ಟ್ ಬಿಟ್ಟಮೇಲೆ ಕೋಡ್ ಆಫ್ ಕಂಡಕ್ಟ್ ಜಾರಿ ಇರುತ್ತೆ, ಆವಾಗ ನಾವು ಕೋರ್ಟಿಗೆ ಹೋಗಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಕೂಡ ಅವರು ಮನಗಂಡು ಈ ಲಿಸ್ಟನ್ನು ಬಿಡ್ತಕ್ಕಂಥ ಸಾಧ್ಯತೆ ಕೂಡ ಇರೋದರಿಂದ ನಾವು ಅದರ ಬಗ್ಗೆ ನಾವು ಅವೇರ್ನೆಸ್ ಆಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ವಿಚಾರಣೆ ಮಾಡಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಪ್ರಾಮಾಣಿಕರಿಗೆ ನ್ಯಾಯ ಸಿಗಲ್ವಾ ಅಂತಕ್ಕಂಥದ್ದು. ಇಲ್ಲಿ ಏನಂತಂದರೆ 29-40 ಏಜ್ನವರೆಗೆ ಏನಾಗುತ್ತೆ ಅಂತಂದರೆ ಅವರನ್ನು ಕನ್ಸಿಡರ್ ಮಾಡಿರ್ತಕ್ಕಂಥದ್ದು ಮತ್ತು 18-28 ಏಜ್ನವ್ರನ್ನು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಇವರನ್ನು ನಾವು ತೆಗೆದುಕೊಳ್ತೀವಿ ಅಂತ ಆದರೆ ಇವ್ರನ್ನ ಯಾಕೆ ಅಪ್ಲಿಕೇಶನ್ ಹಾಕಿಸ್ಬೇಕಾಗಿತ್ತು ಅಂತಕ್ಕಂಥದ್ದು ಒಂದಾದರೆ ಈ ಒಂದು ಇದರಲ್ಲಿ ಹೆಚ್ಚಿಗೆ ಏಜ್ ಆದವರನ್ನು ತೆಗೆದುಕೊಳ್ಬೇಕಂತಕ್ಕಂಥದ್ದು ಹಲವು ಸ್ಪರ್ಧಾರ್ಥಿಗಳ ಆಸ್ಪಿರೆಂಟ್ಗಳ ಒಂದು ಆಸೆ ಆಗಿದೆ. ಹಾಗಾಗಿ ನೀವು ನೋಡ್ಬೋದು 1984 ಅಥವಾ 1988 ಪರ್ಸೆಂಟೇಜನ್ನು ಯಾರೂ ಕೂಡ 95 ಮಾಡಲಿಕ್ಕೆ ಸಾಧ್ಯ ಇಲ್ಲ, 99-98 ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ 80% ಮಾಡಿದರೆ ಅದು ಕೂಡ ಹೆಚ್ಚಿನ ಒಂದು ಸ್ಕೋರ್ ಆಗಿರ್ತಿತ್ತು. ಹಾಗಾಗಿ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥವ್ರಿಗೆ ಈಗ ಜೆನ್ಯೂನ್ ಆಗಿ ಪಿ ಯು ಸಿ ಮಾಡಿದಂಥವ್ರಿಗೆ ನ್ಯಾಯ ಸಿಗಬೇಕು ಮತ್ತು ITI ಮತ್ತು JODCಯಲ್ಲಿ ಕೂಡ ಪ್ರಾಮಾಣಿಕವಾಗಿ ಓದಿ ತೆಗೆದುಕೊಂಡವರು ಇರ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ಒಂದು ನ್ಯಾಯ ಸಿಗಬೇಕು. ಹಾಗಾಗಿ ಈ ಒಂದು ನೇಮಕಾತಿ ಏನಿದೆ ಅದನ್ನು ಸಂಪೂರ್ಣವಾಗಿ ಪಾರದರ್ಶಕವಾಗಿ ಆಗಿದ್ದರೆ ನ್ಯಾಯ ಸಿಗುತ್ತೆ, ಪಾರದರ್ಶಕವಾಗಿ ಆಗಿಲ್ಲ ಭ್ರಷ್ಟಾಚಾರ ಆಗಿದ್ದರೆ ಅದು ನ್ಯಾಯ ಸಿಗೋದಿಲ್ಲ ಅಂತಕ್ಕಂಥದ್ದು ಈ ಮೂಲಕ ನಾವು ಹೇಳ್ಬೋದು. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ದೂರ ಶಿಕ್ಷಣದ ಮೂಲಕ ಪದವಿ ಅಥವಾ ಪಿ ಯು ಸಿ ಸರ್ಟಿಫಿಕೇಟ್ ಪಡೆದವರ ಕಥೆ ಮುಗಿತು ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ನೋಡ್ಬೋದು ಕರ್ನಾಟಕ ಸರ್ಕಾರ ಸಚಿವಾಲಯ ಒಂದು ಸೆಕ್ರೆಟರಿಯಲ್ ಡಿಪಾರ್ಟ್ಮೆಂಟಲ್ಲಿ ಅದು ತೀರ್ಮಾನ ಆಗಿರ್ತಕ್ಕಂಥದ್ದು. ಡಿಪ್ಲೊಮಾ ಇಂಜಿನಿಯರಿಂಗ್ ಪದವಿ ವಿದ್ಯಾರ್ಹತೆಯ ಮೇರೆಗೆ ನೇಮಕಾತಿ ಮಾಡಿಕೊಳ್ಳುವಾಗ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಸ್ಪಷ್ಟೀಕರಣ ಪಡೆಯುವುದರ ಬಗ್ಗೆ ಇಲ್ಲಿ ನೋಡ್ಬೋದು ನವದೆಹಲಿ ಇವರಿಂದ ಮಾನ್ಯತೆ ಇರುವುದಿಲ್ಲ ಅಂತ ಹೇಳಿದ್ದಾರೆ. ತಾಂತ್ರಿಕ ಶಿಕ್ಷಣ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮುಕ್ತ ಮತ್ತು ದೂರಶಿಕ್ಷಣದ ಮೂಲಕ ಪಡೆದಿರುವ ಡಿಪ್ಲೊಮಾ ಪದವಿ ವಿದ್ಯಾರ್ಥಿಗಳಿಗೆ AITCE ನವದೆಹಲಿ ಇವರಿಂದ ಮಾನ್ಯತೆ ಕೂಡ ಇರೋದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಕ್ಕಂಥದ್ದು. ಆದ್ದರಿಂದ ಅಭ್ಯರ್ಥಿಗಳು ಮುಕ್ತ ಮತ್ತು ದೂರಶಿಕ್ಷಣದ ಮೂಲಕ ವಿವಿಧ ವಿಶ್ವವಿದ್ಯಾಲಯಗಳು ಪರೀಕ್ಷಾ ಮಂಡಳಿಯಿಂದ ಪಡೆದಿರುವ ಡಿಪ್ಲೊಮಾ ಇಂಜಿನಿಯರಿಂಗ್ ಪದವಿ ವಿದ್ಯಾರ್ಥಿಯನ್ನು ಪರಿಗಣಿಸಿ ಇಲಾಖೆಗಳು ನಿಗಮ ಮಂಡಳಿಗಳು ವಿಶ್ವವಿದ್ಯಾಲಯ ನೌಕರಿ ಈಗಾಗಲೇ ನೇಮಕಾತಿಯ ಪದೋನ್ನತಿ ನೀಡಿದ್ದಲ್ಲಿ ಅಂಥ ಎಲ್ಲ ನೇಮಕಾತಿಗಳನ್ನು ಕೂಡಲೇ ಹಿಂಪಡೆಯುವಂತೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಒಂದು ಕೂಡ ಅವರು ಕನ್ಸಿಡರ್ ಮಾಡಿರ್ತಕ್ಕಂಥ ಒಂದು ಸಾಧ್ಯತೆ ಇರೋದರಿಂದ ಇದನ್ನು ನಾವು ನೋಡಬೇಕಾಗತ್ತೆ. ಇದು ಕೂಡ ಒಂದು ನಾವು ಗಮನಿಸಬೇಕಾದಂಥ ವಿಷಯ. ಅದು ಏನಾದರೂ ಕೂಡ ಆದಷ್ಟು ಬೇಗ ಒಂದು ಪ್ರಾಮಾಣಿಕರಿಗೆ ನ್ಯಾಯ ಸಿಗಲಿ ಮತ್ತು ಜೆನ್ಯೂನ್ ಆಗಿರ್ತಕ್ಕಂಥವರಿಗೆ ನ್ಯಾಯ ಸಿಗಲಿ, ಆದಷ್ಟು ಬೇಗ ಈ ಒಂದು ಜಲಸಂಪನ್ಮೂಲ ಇಲಾಖೆ SDA ಬ್ಯಾಕ್ಲ ನೇಮಕಾತಿ ಏನಿದೆ ಇದು ಒಂದು ಬಗೆಹರಲಿ ಅಂತಕ್ಕಂಥ ಮೂಲಕ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.